ಬನ್ನಿ ಇದರ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ಭರತ್ ಚಂದ್ರ ನಮ್ಮ ಜೊತೆಗೆ ಇದ್ದಾರೆ. ಖ್ಯಾತ ನಡವಳಿಕೆ ತಜ್ಞರು, ಅಂತಾರಾಷ್ಟ್ರೀಯ ತರಬೇತುದಾರರು. ಭರತ್ ಚಂದ್ರ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ 3-4 ದಿವಸದಿಂದ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ, ಜನರು ಕೂಡ ಸಾಕಷ್ಟು ನೋಡಿದ್ದಾರೆ. ಯಾಕಂದರೆ ಬರ್ತಿರುವಂಥ ಮೆಸೇಜ್ಗಳು ನೋಡಿದ್ರೆ, ಕಾಲ್ಗಳು ನೋಡಿದ್ರೆ ಅದ್ರ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಈ ಕಾರ್ಯಕ್ರಮ ಜನಪ್ರಿಯತೆ ಗಳಿಸ್ಕೊಂಡಿದೆ ಅಂತ. ಇವತ್ತು ನಾವು ಎತ್ಕೊಂಡಿರುವಂಥ ವಿಷಯ ಡಾಕ್ಟ್ರೆ ಅವೆಲ್ಲದಕ್ಕಿಂತ ವಿಭಿನ್ನವಾಗಿರುವಂಥದ್ದು. ಅಂದರೆ ಹಣ ಗಳಿಸೋದು ಹೇಗೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಕೂಡಿಟ್ಟಂಥ ಹಣವನ್ನು ಬೆಳೆಸೋದು ಹೇಗೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಯಾವುದ್ರ ಮೇಲೆ ಹೂಡಿಕೆ ಮಾಡಬೇಕು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೈಟ್ ಮೇಲೆ ಹಾಕಬೇಕು, ಮನೆ ಮೇಲೆ ಹಾಕಬೇಕು, ಬಾಡಿಗೆ ಮನೆಯಲ್ಲಿರಬೇಕು, ಸ್ವಂತ ಮನೆಯಲ್ಲಿರಬೇಕು, ಮನೆ ಮಾಡಬೇಕು ಅನ್ನುವಂಥದ್ದಾದರೆ ಅದೇನು ಅಪಾರ್ಟ್ಮೆಂಟಲ್ಲಿರಬೇಕು ಅಥವಾ ಸ್ವಂತ ಮನೆಯೇ ಕಟ್ಕೋಬೇಕು, ಇದು ಯಾವ ರಗಳೇನೋ ಬೇಡ ರೀ, ನಾವು ಬಾಡಿಗೆ ಮನೆಯಲ್ಲೇ ಹಾಯಾಗಿ ಜೀವಿಸ್ತೀವಿ ಅನ್ನೋರಿಗೆ ಏನು ಹೇಳ್ತೀರಿ? ಎಲ್ಲದ್ರ ಬಗ್ಗೆ ಚರ್ಚೆ ಮಾಡಾಯಿತು. ಇವತ್ತು ನಾವು ಚರ್ಚೆ ಮಾಡ್ತಿರುವಂಥ ವಿಚಾರ ನಮ್ಮ ವ್ಯಕ್ತಿತ್ವದ ವಿಕಸನ ಹೇಗೆ ಅಂತ. ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಗೆ ಗೊತ್ತಿರುತ್ತೆ, ನಾವು ಇಡ್ತಿರುವಂಥ ಹೆಜ್ಜೆ, ನಾವು ಯೋಚನೆ ಮಾಡ್ತಿರುವಂಥ ಯೋಜನೆಗಳು, ನಾವು ಹಾಕ್ಕೊಂಡಿರುವಂಥ ಯೋಜನೆಗಳು, ನಾವು ಅದನ್ನು ಮುಟ್ಲಿಕ್ಕೆ ನಾವು ತೆಗೆದುಕೊಳ್ಳುವಂಥ ಕಾಲಾವಕಾಶಗಳು, ಇದನ್ನೆಲ್ಲ ನೋಡಿದಾಗ ನಾವು ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇದ್ದೀವ ಅನ್ನುವಂಥದ್ದೇ ನಮ್ಗೆ ಅನುಮಾನ ಆಗಿಬಿಡುತ್ತೆ. ಜೊತೆಗೆ ಏನಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡವರೆಲ್ಲ ಭಾಷಣ ಹೊಡೆಯೋದನ್ನು ನಾವು ಕೇಳಿರ್ತೀವಿ. ಟಾಟಾ ನೋಡಿದ್ರಿ ಹೆಂಗೆ ಡೆವಲಪ್ ಆದರು, ರಿಲಯನ್ಸ್ ಅಂಬಾನಿ ನೋಡಿದ್ರ ಅವ್ರು ಹೆಂಗೆ ಶೂನ್ಯದಿಂದ ಸಾಮ್ರಾಜ್ಯ ನಿರ್ಮಾಣ ಮಾಡಿದ್ರು ಅಂತ. ಅವರೆಲ್ಲ ನೋಡಿದಾಗ ಅವ್ರು ಯಾವ ರೀತಿ ಈ ಪ್ರೇರಣೆ ಅನ್ನುವಂಥ ಸಿಕ್ತು ಅದು ಕೂಡ ನಮ್ಮನ್ನು ಕಾಡುತ್ತೆ. ನಾನು ತಮಗೆ ಆರಂಭದಲ್ಲಿ ಕೇಳುವಂಥ ಪ್ರಶ್ನೆ, ತಾವೊಬ್ಬ ವೈದ್ಯರು, ತಾವೊಬ್ಬ ತಜ್ಞರು, ತಾವು ಹೇಗೆ ಈ ನಡವಳಿಕೆ ಸರಿ ಮಾಡುವಂಥದ್ದು, ವ್ಯಕ್ತಿತ್ವ ವಿಕಸನದ ಹೇಗೆ ಹೇಳ್ತಿರ್ತಾವು ಅಂತ? ನಾನು ಮೆಡಿಕಲ್ ಕಾಲೇಜ್ ಹಾಸ್ಟೆಲಲ್ಲಿದ್ದಾಗ ನಮ್ಮ ಜೂನಿಯರ್ಸ್ ಇದ್ರಲ್ಲ ರೂಮ್ನಲ್ಲಿ, ಅವರಿಗೆ ರ್ಯಾಂಕ್ಗಳನ್ನು ಬರೆಸಿದಾಗ, ಅವರಿಗೆ ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಗಳು ಬಂದಾಗ ನಾನು ಹೇಳಿಕೊಟ್ಟು ಆಗ ಆಗ್ತಾ ಇದ್ದಂಥ ಸಂತೋಷ ಏನಿದೆ, ನನಗೆ ಮಾರ್ಕ್ ಬರೋವಾಗ ಬರ್ತಾ ಇರಲಿಲ್ಲ. ಹಾಗೂ ಮುಂದಿನ ಜೀವನದಲ್ಲಿ ಕೂಡ ಹಾಗೆ, ಯಾರಾದರೂ ಪೇಷಂಟ್ಸ್ ಇಂಪ್ರೂವ್ ಆದರೆ, ಯಾರಾದರೂ ಹುಡುಗರು ಪರೀಕ್ಷೆಯಲ್ಲಿ ಪಾಸಾದರೆ, 10 ಸತಿ ಫೇಲ್ ಆದವರು ಪಾಸಾದರೆ, ಅವಾಗ ಬರ್ತಿದ್ದ ಸಂತೋಷ ಏನಿದೆ, ಹೊಟ್ಟೆನಲ್ಲಿ ಊಟ ಮಾಡ್ದಂಗೆ ಒಂದು ಫೀಲಿಂಗ್ ಬರ್ತಾಯಿತ್ತು. ಆಮೇಲೆ ನನಗನ್ನಿಸ್ತು ಬೇರೆಯವರ ಸಂತೋಷದಲ್ಲೇ ನನ್ನ ಸಂತೋಷ ಇರೋದು ಅಂತ. ಹಾಗಾಗಿ ನಾನು ತರಬೇತುದಾರನಾದೆ, ಹಾಗೂ ಜನರನ್ನು ಹುರಿದುಂಬಿಸೋದು, ಪ್ರೇರೇಪಿಸೋದು, ಒಳ್ಳೆಯ ಕೆಲಸ ಮಾಡಿಸೋದು, ಆಮೇಲೆ ಅವರ ಜೀವನದ ಗುರಿಗಳಲ್ಲಿ ನನ್ನ ಜೀವನದ ಗುರಿ ಕಂಡುಕೊಂಡಿದ್ದೇನೆ. ಈಗ ಈ ಗುರಿ ಅಂದ ತಕ್ಷಣ ನನಗೆ ನೆನಪಾಯಿತು, ನಮ್ಮ ಹಿರಿಯರು ಹೇಳ್ತಾಯಿದ್ರು ನಮ್ಮ ಕಾಲ ಬೇರೆ ಇತ್ತು, ಯಾಕಂದರೆ ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು. ಹೀಗಾಗಿ ಏನಂದ್ರೆ ನಾವು ಯಾವ ದಿಕ್ಕಿನ ಕಡೆಗೆ ಹೋಗಬೇಕು ಅಂತ ಸ್ಪಷ್ಟತೆ ಇತ್ತು. ಈಗಿನ ಹುಡುಗರಿಗೆ ಏನಾಗಿದೆ ಅಂದರೆ ಹಿಂದೆ ಗುರುನೂ ಇಲ್ಲ, ಮುಂದೆ ಗುರಿನೂ ಇಲ್ಲ. ಹೀಗಾಗಿ ಏನಂದ್ರೆ ಅವ್ರು ಹಾದಿ ತಪ್ಪಿರೋದು ಅಂತ. ನಿಮ್ಮ ಪ್ರಕಾರ ಡಾಕ್ಟರ್ ಜಿ ಹಾಗಾದರೆ ಗುರಿ ಅಂದರೆ ಏನು? ನೋಡಿ, ನನ್ನ ಜೀವನದಲ್ಲಿ ಹಲವಾರು ಘಟ್ಟಗಳನ್ನು ನಾನು ಇದು ತಲುಪಬೇಕು ಅಂತ ನಿರ್ಧಾರ ಮಾಡಿ, ಆ ಘಟ್ಟಗಳನ್ನು ತಲುಪಿದಾಗ ಮತ್ತು ಅದರ ಮುಂದೆ ಇನ್ನು ಮುಂದಿನ ಘಟ್ಟಗಳನ್ನು ಸೇರಿಸ್ಕೊಂಡು ಹೋಗ್ತಾ ಇರೋದು. ಅಂದರೆ ರೀಚಿಂಗ್ ಆಫ್ ವರ್ದಿ ಗೋಲ್ಸ್ ಇನ್ ಲೈಫ್ ಅಂದರೆ ಗೋಲ್ಸ್ ಅಂತ ಇರ್ತಾರೆ. ಈಗ ಗೋಲ್ ಅಂತಂದರೆ ನಾವು ಸಾಮಾನ್ಯ ಫುಟ್ಬಾಲ್ ನೋಡಿದ್ದೇವೆ, ಗೋಲ್ ಅಂತ ನೋಡಿ ಎಲ್ಲರೂ ಸೇರಿ ಒಂದು ಡೈರೆಕ್ಷನಲ್ಲಿ ಫುಟ್ಬಾಲನ್ನು ಒದೀತಾ ಇರ್ತಾರೆ. ಈಗ ಗೋಲ್ ಅಂತಂದ್ರೇನು ಮುಖ್ಯವಾಗಿ ಹೇಳುವಂಥದ್ದು, ಈಗ ಈಗ ನಮ್ಮ ಜೀವನದಲ್ಲಿ ಒಂದು ಗೋಲ್ ಇರಲೇಬೇಕು ಅಂತ ಮಾತಾಡ್ತಾರೆ. ಹೇಗೆ? ಯಾರೋ ಒಬ್ಬರು ಅನಿಲ್ ಕುಂಬ್ಳೆ ಅವ್ರ ಹತ್ರ ಕೇಳಿದ್ರಂತೆ, ಸರ್ ನಿಮಗೇನು ಸರ್ ಪ್ರತಿ ಸತಿ ಬೌಲ್ ಮಾಡೋಲ್ಲ, 5-5 ವಿಕೆಟ್ ಬೀಳುತ್ತಲ್ಲ? ಅದಕ್ಕೆ ಅವ್ರು ಹೇಳಿದ್ರಂತೆ, ಮ್ಯಾಚು ನಡೆಯೋ 1 ವಾರ ಮುನ್ನ ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ನಾನು ಈ ಸತಿನೂ ಇಷ್ಟು ವಿಕೆಟ್ ತೆಗಿತೇನೆ ಅಂತ ಕಲ್ಪಿಸ್ಕೊಳ್ತೇನೆ. ಮ್ಯಾಚು ನಡೆಯುವ ಆ ದಿನ ಮುಂಜಾನೆ ನನ್ನ ಮನಸ್ಸಿನಲ್ಲಿ ಏನೇನು ಕಳೆದ ಸತಿ ನಾನು ಯಶಸ್ವಿಯಾದಾಗ ಏನೇನು ಭಾವನೆಗಳು ಮೂಡಿತ್ತು ನನ್ನ ಶರೀರದಲ್ಲಿ ಮತ್ತು ಮನಸ್ಸಿನಲ್ಲಿ ಅದನ್ನು ಮತ್ತೊಂದು ಸತಿ ಕಲ್ಪಿಸ್ಕೊಳ್ತೇನೆ. ಬಾಲು ಹಾಕುವ ಮುನ್ನ ಆ ಕಡೆಯಿಂದ ವಿಕೆಟ್ ಉರುಳು ಹೋದಾಗೆ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ತೇನೆ, ವಿಕೆಟ್ ಉರುಳು ಹೋಗುತ್ತೆ. ಅಂದರೆ ಅಲ್ಲಿ ವಿಕೆಟ್ ಬೀಳೋ ಮುಂಚೆ ಇಲ್ಲಿ ಬೀಳಬೇಕು ಅಲ್ವಾ? ಈಗ ಮತ್ತೊಂದು ಪ್ರಶ್ನೆ, ಮ್ಯಾಕ್ಡೊನಾಲ್ಡ್ಸ್ ಓನರ್ ಇದ್ದಾರಲ್ಲ, ಪ್ರಪಂಚದಲ್ಲಿ ಎಷ್ಟೋ ಸಾವಿರ ಬ್ರ್ಯಾಂಚ್ಗಳಿದ್ದಾವೆ, ಮ್ಯಾಕ್ಡೊನಾಲ್ಡ್ಸ್ ನೆವರ್ ಸ್ಲೀಪ್ಸ್ ಅನ್ನುವಂಥ ಒಂದು ಪ್ರೊವರ್ಬ್ ಇದೆ. ಅವ್ರಿಗೆ ಯಾರೋ ಕೇಳಿದ್ರಂತೆ, ಸರ್ ನಿಮ್ಮ ಜೀವನದಲ್ಲಿ ಪ್ರಥಮ ಬಾರಿಗೆ ನೀವು ಎಲ್ಲಿ ಯಶಸ್ವಿ ಆದ್ರಿ? ಅದಕ್ಕೆ ಅವ್ರು ಹೇಳಿದ್ರಂತೆ, 20 ವರ್ಷಗಳ ಕೆಳಗೆ ಪಾರ್ಕ್ ಬೆಂಚಿನ ಮೇಲೆ ಮಲಗಿರುತ್ತಾ, ಜೇಬಿನಲ್ಲಿ ಕಿಲುಬು ಕಾಸು ಕೂಡ ಇಲ್ಲದಿರಲು ನನ್ನ ಹೋಟೆಲ್ ಸರಣಿಯನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ತಾ ಇದ್ದಾಗೆ ಪ್ರಥಮ ಬಾರಿಗೆ ಯಶಸ್ವಿ ಆದೆ ಅಂತ. ಇದು ಬಹಳ ಇಂಪಾರ್ಟೆಂಟು. ಮ್ಯಾಕ್ಡೊನಾಲ್ಡ್ ಅಂತ ನನಗೆ ಒಂದು ನೆನಪಾಯಿತು. ಸೊ ಒಂದು ಮಾತಿದೆ ಏನಂದರೆ, ಮ್ಯಾಕ್ಡೊನಾಲ್ಡ್ ಎಷ್ಟು ಫೇಮಸ್ ವರ್ಲ್ಡಲ್ಲಿ ಅಂದರೆ, ಕ್ರಾಸ್ ಏನಿದೆಯಲ್ಲ ಒಂದು ಪವಿತ್ರವಾದಂಥ ಚಿಹ್ನೆ, ಆ ಕ್ರಾಸ್ಗಿಂತನೂ ಹೆಚ್ಚು ಫೇಮಸ್ ಯಾವುದು ಅಂತಂದ್ರೆ ಮ್ಯಾಕ್ಡೊನಾಲ್ಡ್. ಹಂಗಾಗೋಗ್ಬಿಟ್ಟಿದೆ ಜನಗಳಿಗೆ. ಹೌದು, ಅದೆಲ್ಲವೂ ಸ್ಟಾರ್ಟ್ ಆಗಿದ್ದು ಒಂದು ಸಣ್ಣ ಥಿಂಗ್. ಅದೇ ಹೇಳ್ತಾ ನೋಡಿ, ಎವ್ರಿಥಿಂಗ್ ಈಸ್ ಕ್ರಿಯೇಟೆಡ್ ಟ್ವಾಯ್ಸ್. ಪ್ರಪಂಚದಲ್ಲಿ ಎಲ್ಲವೂ ಸೃಷ್ಟಿಯಾಗೋದು 2 ಬಾರಿ, ಮೊದಲು ನನ್ನ ಮನಸ್ಸಿನಲ್ಲಿ, ಆಮೇಲೆ ಬಾಹ್ಯ ಪ್ರಪಂಚದಲ್ಲಿ. ಇಲ್ಲಿ ಮನಸ್ಸಿನಲ್ಲಿ ಸೃಷ್ಟಿಯಾಗದೇ ಇರುವಂಥದ್ದು ಬಾಹ್ಯ ಪ್ರಪಂಚದಲ್ಲಿ ಸೃಷ್ಟಿಯಾಗೋದೇ ಇಲ್ಲ. ಬಾಹ್ಯ ಪ್ರಪಂಚದಲ್ಲಿ ಸೃಷ್ಟಿಯಾಗೋದು 2ನೇ ಬಾರಿ, ಆ ಮೊದಲಾಗೋದು ನಾನು ಮನಸ್ಸಿನಲ್ಲಿ. ಹಾಗಾಗಿ ಪರೀಕ್ಷೆಯಲ್ಲಿ ಫೇಲ್ ಆದವರು ಮೊದಲು ಇಲ್ಲಿ ಫೇಲ್ ಆಗಿದ್ದಾರೆ, ಆಮೇಲೆ ಅಲ್ಲಿ ಫೇಲ್ ಆಗಿದ್ದಾರೆ. ಅದರಲ್ಲಿ ಯಾವ ಥರದ ಡೌಟು ಇಲ್ಲ. ನಾನು ಯಾವುದಾದ್ರೂ ಒಂದು ಸೇಲ್ಸ್ಮನ್ ಆಗಬೇಕಂದ್ರೆ ಮೊದಲು ಇಲ್ಲಿ ಸೇಲ್ ಮಾಡಬೇಕು, ಆಮೇಲೆ ಅಲ್ಲಿ ಸೇಲ್ ಮಾಡಬೇಕು. ಉದಾಹರಣೆಗೆ ಈ ವರ್ಷದ ಕೊನೆಯಲ್ಲಿ ಅಥವಾ ಮುಂದಿನ ವರ್ಷ ಸಮ್ಮರ್ ವೆಕೇಷನಲ್ಲಿ ನಾನು ಕುಲು ಮನಾಲಿಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಏನೇನು ತಯಾರಿಗಳು ಮಾಡ್ತಾಯಿದ್ದೀನಿ, ಮುಂದಿನ 7 ತಿಂಗಳು ಭಾಳ ಬ್ಯುಸಿ. ಹೋಗೋದು ಹೇಗೆ, ಯಾರೊಟ್ಟಿಗೆ ಹೋಗೋದು, ಎಷ್ಟು ಖರ್ಚು ಮಾಡೋದು, ಯಾವ ಥರದ ಬಟ್ಟೆಗಳನ್ನು ತೊಗೊಂಡೋಗೋದು, ಹೇಗೆ ಹೋಗೋದು ಎಲ್ಲ ಪ್ಲ್ಯಾನ್ ಮಾಡ್ತೀನಿ. ನೋಡಿ, 7 ದಿನದ ಪಿಕ್ನಿಕ್ಕಿಗೆ 7 ತಿಂಗಳ ತಯಾರಿ. 80 ವರ್ಷದ ಪಿಕ್ನಿಕ್ಕಿಗೆ ಈ ಭೂಲೋಕದಲ್ಲಿ ಏನೂ ತಯಾರಿ ಇಲ್ಲ. ಅಕಸ್ಮಾತಾಗಿ ಬಂದದ್ದು, ಅಕಸ್ಮಾತಾಗಿ ಹೋಗಿದ್ದು ಗೊತ್ತಿಲ್ಲ, ಬಂದಿದ್ದು ಗೊತ್ತಿಲ್ಲ. ತಪ್ಪಲ್ವಾ? ಮಾತು ಹೇಳಿದ್ರಿ ನೋಡಿ ನೀವು. ಭಾಳ ಕಡೆಗೆ ನಾವು ಎಡೋದೇ ಇಂಥ ಸಂದರ್ಭಗಳಲ್ಲಿ ಡಾಕ್ಟರ್ ಜಿ. ತಾವು ಹೇಳಿದ್ರಿ ಎಲ್ಲೋ ಮುಂದಿನ 5-6 ತಿಂಗಳು ನಾವು ಎಲ್ಲರೂ ಹೋಗಬೇಕು ಅಂತಂದ್ರೆ ನಾವು ಈ ಒಂದು 5-6 ತಿಂಗಳು ಮೊದಲೇ ಯೋಚನೆ ಮಾಡಿರ್ತೀವಿ ನಾವು. ಹೌದು, ಅಷ್ಟೇ ಅಲ್ಲ, ನಮ್ಮ ಆಯ್ಕೆ ನೋಡಿ ಹೇಗಿರುತ್ತೆ ಅಂತ. ನಾವೇನಾದರೂ ಒಂದು ತರಕಾರಿ ತರಕ್ಕೆ ಹೋದರೆ ನಾವು ಅಳದೂ ತೂಗಿ ತರಕಾರಿ ತರುವಂಥದ್ದು, ಸುತ್ತಮುತ್ತ ನೋಡಿ ಏನಾದರೂ ಕೆಟ್ಟಿದೆಯಾ ಏನು ಎತ್ತ ಫ್ರೆಶ್ನೇ ಎತ್ಕೊಂಬರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆಗೆ ನಾವು ಏನು ಆಯ್ಕೆಗಳನ್ನು ಆರಿಸ್ಕೊಳ್ತೀವಿ, ಆ ಆಯ್ಕೆಗಳನ್ನು ಆರಿಸ್ಕೊಳ್ಳೋದಲ್ಲೇ ಎಡಬಿಟ್ಟಿರ್ತೀವಿ ನಾವು ಅಂತ. ಜೀವನದ ಮುಖ್ಯ ಆಯ್ಕೆಗಳಲ್ಲಿ ಇಷ್ಟು ಜಾಣ್ಮೆ ಇಲ್ಲ, ತರಕಾರಿಯನ್ನು ಸೆಲೆಕ್ಟ್ ಮಾಡುವಷ್ಟು ಜಾಣ್ಮೆ ಇಲ್ಲ. ಹೌದಲ್ಲ, ಇದು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ನಾವು. ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ಜೀವನದಲ್ಲಿ ಮೊದಲು ಗುರಿಗಳ ನಿರ್ಧಾರ ಆಗುವ ಅಲ್ಲಿವರೆಗೂ ನಮಗೆ ಜೀವನದಲ್ಲಿ ಮುಕ್ತಿ ಇಲ್ಲ. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ ಕಾರಲ್ಲಿ ಕೂತ್ರೆ ಕಾರ್ ಎಲ್ಲಿಗಾರು ಹೋಗುತ್ತಾ? ಇಲ್ಲ. ಮೈಸೂರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದಾಗ ಮೈಸೂರಿನ ಗತಿಯಲ್ಲಿ ಕಾರ್ ಚಲನೆ ಆಗುತ್ತೆ ಅಲ್ವಾ? ಹಾಗೂ ಮೈಸೂರಿಗೆ ಹೋಗಬೇಕಾದ್ರೆ ಮಂಡ್ಯ, ಚನ್ನಪಟ್ಟಣ, ರಾಮನಗರಗಳು ಮೈಲಿಕಲ್ಲುಗಳು. ಮೈಸೂರು ನಮ್ಮ ಗುರಿ. ಹಾಗೆ ಬೇಕಾದಷ್ಟು ಮೈಲಿಕಲ್ಲುಗಳನ್ನು ಪಾಸ್ ಮಾಡಿಕೊಂಡು ನಮ್ಮ ಗುರಿಗೆ ಹೋಗುವಂಥದ್ದು. ಇಲ್ಲೊಂದು ಸಣ್ಣ ತಪ್ಪು ಮಾಡ್ತಾರೆ ಜನಗಳು. ಜೀವನದ ಗುರಿಗಳನ್ನು ತಲುಪಬೇಕಾದಾಗ ಏನು ಮಾಡ್ತಾರೆ, ಈ ಜೀವನದ ಗುರಿಯನ್ನು ತಲುಪುವುದೇ ಒಂದು ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಟ್ಟು ಈ ದಾರಿಯನ್ನೇ ಕಡೆಗಣಿಸ್ಬಿಡ್ತಾರೆ. ಹಾಗೆ ಏನಾಗ್ತದೆ ಅಂತ ಹೇಳ್ತೀನಿ, ದಾರಿಯನ್ನು ಕಡೆಗಣಿಸ್ತಾರೆ ಹಾಗೂ ಮನಸ್ಸಿನಲ್ಲಿ ಒತ್ತಡವನ್ನು ಕಲ್ಪಿಸಿಕೊಂಡು ಮೈಸೂರು ತಲುಪುವುದೇ ನನ್ನ ಗುರಿ ಅಂತ ಓಡಾಡ್ಕೊಂಡಿರ್ತಾರೆ. ಅವಾಗೇನಾಗ್ತದೆ, ರಾಮನಗರಕ್ಕೆ ಹೋದಾಗಲೂ ಸಂತೋಷ ಇಲ್ಲ, ಚನ್ನಪಟ್ಟಣಕ್ಕೆ ಹೋದಾಗಲೂ ಸಂತೋಷ ಇಲ್ಲ, ಮಂಡ್ಯ ಬಂದಾಗಲೂ ಸಂತೋಷ ಇಲ್ಲ. ಹೀಗೆ ಜೀವನದಲ್ಲಿ ಏನಾಗ್ತದೆ, ನಾನೊಬ್ಬ ದೊಡ್ಡ ವ್ಯಕ್ತಿ ಆಗಬೇಕು, ಮಂಡೆ ಬಿಸಿ ಆಗಿರ್ತದೆ. ನಾನು ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕು, ನಾನೊಂದು ಮನೆ ಕಟ್ಟಬೇಕು, ಒಂದು ಸಣ್ಣ ಸಣ್ಣ ಗೋಲುಗಳು, ಹಾಗೂ ನಾನೊಂದು ಕಂಪನಿ, ನನ್ನದೇ ಆದಂಥ ಒಂದು ಕಂಪನಿಯನ್ನು ಮಾಡಿ ಸಮಾಜಕ್ಕೆ ಸೇವೆಯನ್ನು ಕೊಡಬೇಕು 45ನೇ ವರ್ಷಕ್ಕೆ ಅಂತ ನಾನು ನಿರ್ಧಾರ ಮಾಡಿದಾಗ, ನಾನು 25 ವರ್ಷಕ್ಕೆ ನನ್ನ ಚಲನೆಯನ್ನು ಪ್ರಾರಂಭ ಮಾಡಿದಾಗ ಏನಾಗುತ್ತೆ ಅಂತಂದರೆ 35 ವರ್ಷಕ್ಕೆ ಬರುವಂಥ ಘಟನೆಗಳಲ್ಲಿ ಸಂತೋಷನೇ ಇರೋದಿಲ್ಲ. ಯಾಕಂದರೆ ನಮ್ಮ ಸಂತೋಷ ಏನೋ 45 ವರ್ಷಕ್ಕೆ ಬರ್ತಾ ಇದೆ ಕಾಯಬೇಕು ಅಂತ. ಅವಾಗೇನಾಗ್ತದೆ ಅಂತಂದರೆ, ಇಲ್ಲಿ ಏನು ತಪ್ಪು ಮಾಡ್ತೀವಿ ಅಂತಂದರೆ, ಸಂತೋಷ ಇರುವುದು ಕೊನೆಯಲ್ಲೆಲ್ಲ, ಜೀವನದಲ್ಲೆಲ್ಲ ಸಂತೋಷ ಇದೆ, ಕೊನೆಯಲ್ಲಿ ಭಾಳ ಸಂತೋಷ ಅಷ್ಟೇ. ನೋಡಿ, ಯಾರೋ ಒಬ್ಬ ಹುಡುಗನ ಕೇಳಿದ್ರಂತೆ, ವಿದ್ಯಾರ್ಥಿಗೆ, ಸಂತೋಷವಾಗಿದ್ದೇನಪ್ಪ? ಇಲ್ಲ ಸರ್, ಪರೀಕ್ಷೆ ಪಾಸ್ ಆದರೆ ಸಂತೋಷ ಪಡ್ತೀನಿ, ಅಂದರೆ ಪೋಸ್ಟ್ಪೋನ್ ಆಗೋಯಿತು. ಪರೀಕ್ಷೆ ಪಾಸ್ ಆದಮೇಲೆ ಸಂತೋಷವಾಗಿದ್ದೀನಪ್ಪ? ಇಲ್ಲ ಸರ್, ಕೆಲಸ ಸಿಕ್ಕಿದ್ರೆ ಸಂತೋಷ ಪಡ್ತೀನಿ. ಕೆಲಸ ಸಿಕ್ಕಿದ್ದಂತೆ ಸಂತೋಷ ಪಟ್ಟಿದ್ದೀನಪ್ಪ? ಇಲ್ಲ ಸರ್, ಅಮೇರಿಕಕ್ಕೆ ಹೋದರೆ ಸಂತೋಷ ಆಗುತ್ತೆ. ಅಮೇರಿಕ ಹೋದಂತೆ ಸಂತೋಷವಾಗಿದೆಯಾ? ಇಲ್ಲ ಸರ್, ಮದುವೆ ಆದರೆ ಸಂತೋಷ ಆಗುತ್ತೆ. ಮದುವೆ ಆಯ್ತಂತೆ, ಮಕ್ಕಳಾಯ್ತಂತೆ, ಕೊನೆಗೆ ಅವನು 82ನೇ ವಯಸ್ಸಿನವರೆಗೂ ಸಂತೋಷನೇ ಇಲ್ಲಂತೆ. 82ನೇ ವಯಸ್ಸಿನಲ್ಲಿ ನಿರ್ಧಾರ ಮಾಡಿದಂತೆ, ಇವತ್ತಿನ ಸಂತೋಷವಾಗಿರ್ತೀನಿ ಅಂತ, ಒಂದು ವಾರದ ಮೇಲೆ ಅಂತ ಸತ್ತೋಗ್ಬಿಟ್ರಂತೆ. ಇಲ್ಲಿಗೆ ಇಡೀ ಜೀವನದಲ್ಲಿ ಸಂತೋಷವಾಗಿದ್ದೆಷ್ಟು? ಕೇವಲ 1 ವಾರ. ಅದನ್ನು ನಿರ್ಧಾರ ಮಾಡಿದ್ಯಾರು? ನಾನು. ಅಂದರೆ ಜೀವನದ ಎಲ್ಲ ಘಟನೆಗಳಲ್ಲಿಯೂ ಸಂತೋಷವನ್ನು ಕಂಡಾಗ ಮುಂದೆ ಬರುವಂಥ ನಾವೇನು ಸಂತೋಷವನ್ನು, ಈ ಮಿರಾಜ್ ಅಂತಾರೆ ನೋಡಿ, ಕನ್ನಡದಲ್ಲಿ ಏನು ಹೇಳ್ತಾರೆ ಅದಕ್ಕೆ, ಮಿರಾಜು ಎದುರುಗಡೆಯಿಂದ ಕಾಣ್ತದೆ ನೋಡಿ, ನೀರಿದ್ದಂಗೆ ಕಾಣಿಸುತ್ತೆ. ಅದೇ ಥರ ನಾವು ಚೇಸ್ ಮಾಡ್ಕೊಂಡೆ ಹೋಗ್ತಾ ಇದ್ದೀವಿ. ಇದಲ್ಲ 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 ಅಂತ ಪ್ರತಿಯೊಂದರಲ್ಲೂ ಸಂತೋಷವನ್ನು ಕಾಣಬೇಕು. ಮಾತನಾಡುವಾಗ ಸಂತೋಷ, ಯಾರದ್ದು ಹೇಳಿದನ್ನು ಕೇಳಿಸ್ಕೊಡಾಗ ಸಂತೋಷ, ತಿಂಡಿ ತಿನ್ನುವಾಗ ಸಂತೋಷ, ಎದ್ದಾಗ ಸಂತೋಷ, ಶರ್ಟ್ ಹಾಕಿದಾಗ ಸಂತೋಷ, ಏನೂ ಇಲ್ಲದಿದ್ದಾಗ ಸಂತೋಷ. ಅಲ್ಲ, ಬಹುಶಃ ಈಗ ನೀವು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿಬಿಟ್ರೆ ಜನ ನಮ್ಮನ್ನು ಹುಚ್ಚರನ್ನೋ ಸಾಧ್ಯತೆಗಳಿದೆ ಡಾಕ್ಟ್ರೆ. ಅಂದರೆ ಹಾಗಲ್ಲ, ಜೀವನದ ಗುರಿ ಇರಲೇಬೇಕು. ನೀವು ಹೇಳಿದಕ್ಕೊಂದು ಉದಾಹರಣೆ ಇದೆ. ಯಾರೊಬ್ಬ ತೆಂಗಿನ ಮರದ ಮರದಲ್ಲಿ ಮಲಗಿದ್ದಂತೆ ಒಬ್ಬ ನವ ಯುವಕ. ಯಾರೋ ನಿಮ್ಮಂಥವ್ರು ಬಂದು ಹೇಳಿದ್ರಂತೆ, ಏನಪ್ಪ ಮಾಡ್ತಾ ಇದೆಯಾ? ಮಲಗಿದ್ದೇನೆ. ಯಾಕಪ್ಪ ಇಷ್ಟು ಸಂತೋಷವಾಗಿ ಮಲಗಿದೆಯಲ್ಲ ನೀನು? ಅವ್ರು ಹೇಳಿದ್ರು ನೋಡೋ ಒಂದು ಕೆಲಸ ಮಾಡೋ ಮೇಲೆ ನೋಡು ಹೌದು ತೆಂಗಿನ ಮರ ಇದೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡ್ಕೋ ಆಮೇಲೆ ಪಕ್ಕದಲ್ಲಿರುವಂಥ ನಗರಕ್ಕೆ ಹೋಗಿ ಮಾರ್ಕೋ ಆಮೇಲೆ ಅಂತ ಕೇಳಿದಂಥ ಹುಡುಗ ಮತ್ತೊಂದು ಸರ್ತಿ ಬಂದು ತೊಗೊಂಡೋಗು ಆಮೇಲೆ ಒಂದು ಲಾರಿಯಲ್ಲಿ ತೊಗೊಂಡೋಗಿ ಮಾರು ಆಮೇಲೆ ಬೇಕಾದಷ್ಟು ದುಡ್ಡು ಮಾಡು ಆಮೇಲೆ ಮನೆ ಕಟ್ಟು ಆಮೇಲೆ ಮದುವೆ ಆಗು ಆಮೇಲೆ ಮಕ್ಕಳೆಲ್ಲ ಬರ್ತಾರೆ ಆಮೇಲೆ ಸಂತೋಷಪಡು ಸರ್ ಈಗಲೇ ಸಂತೋಷ ಪಡ್ತಾ ಇದ್ದೀನಲ್ಲ ಸರ್ ಮರದ ಕೆಳಗೆ ಮಲ್ಕೊಂಡು ಜೀವನದಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಒಳಿತನ್ನು ಮಾಡುವುದನ್ನು ಸಂತೋಷ ಅಂತ ತಿಳ್ಕೊಂಡು ಹೋಗಬೇಕಾಗ್ತದೆ. ನಿಜ 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 ಇಲ್ದೇನೆ ಏನಾಗ್ತದೆ ಕುಡುಕ ನಾನು ಈಗಾಗಲೇ ಕುಡಿದಿದ್ದೆ ಅನ್ನೋದು ಸಂತೋಷ ಪಡ್ಬೋದಲ್ಲ, ಅದಕ್ಕೆ ಯೂಫೋರಿಯಾ ಅದಕ್ಕೆ ಸಂತೋಷ ಅಂತ ಹೇಳೋದಿಲ್ಲ, ಅದಕ್ಕೆ ಪ್ಲೆಷರ್ ಅಂತಾರೆ, ಅದಕ್ಕೆ ಹ್ಯಾಪಿನೆಸ್ ಅಂತ ಹೇಳೋದಿಲ್ಲ. ಪ್ಲೆಷರ್ ಅನ್ನುವಂಥದ್ದು ಯಾವುದಕ್ಕೋ ಒಂದಕ್ಕೆ ಅಟ್ಯಾಚ್ ಆಗಿರುವಂಥದ್ದು, ಸಂತೋಷ ಅನ್ನುವಂಥದ್ದು ಒಳಗಡೆಯಿಂದ ಬರುವಂಥದ್ದು, ಪ್ಲೆಷರ್ ಅಂತ ಹೊರಗಡೆಯಿಂದ ಬರೋದು. ಒಳ್ಳೆ ಮಾತು ಹೇಳಿದ್ರೆ ಆಮೇಲೆ ಈ ಕುಡುಕ್ರದ್ದು ಈ ಪ್ಲೆಷರ್ ಇದೆಯಲ್ಲ ಆ ಪ್ಲೆಷರ್ ಭಾಳಷ್ಟು ದಿವಸ ಇರೋದಲ್ಲ, ಅದು ಆಮೇಲೆ ಪ್ರೆಷರ್ನ ಕನ್ವರ್ಟ್ ಆಗುತ್ತೆ. ಅದು ನೋಡಿ ಅಲ್ಲೇನಾಗ್ತದೆ, ಇವತ್ತು ಕ್ವಾರ್ಟರ್ ಬಾಟ್ಲು ಕುಡ್ದಾಗ ಖುಷಿ, ನಾಳೆ ಒಂದು ಬಾಟ್ಲು ಕುಡ್ದಾಗ, ಇನ್ನು ಸ್ವಲ್ಪ ವರ್ಷ ಆದ ಮೇಲೆ 10 ಬಾಟ್ಲು ಕುಡಿದ್ರೂ ಸಂತೋಷ ಬರಲ್ಲ. ನಿಜ, ಇವತ್ತು ಲೂನಾದಲ್ಲಿ ಸಂತೋಷ, ನಾಳೆ ಸ್ಕೂಟರ್ನಲ್ಲಿ ಸಂತೋಷ, ಇನ್ನು ಸ್ವಲ್ಪ ದಿವಸ ಬಿಟ್ಟ ಮೇಲೆ ಕಾರ್ನಲ್ಲಿ ಸಂತೋಷ, ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಹೆಲಿಕಾಪ್ಟರ್ನಲ್ಲೇ ಸಂತೋಷ ಇಲ್ಲ. ನಿಜ, ಯಾಕಂದರೆ ಏರೋಪ್ಲೇನ್ ಇಲ್ಲ. ನಿಜ 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 ಸೊ ಡಾಕ್ಟರ್ ಭಾಳ ಅದ್ಭುತವಾಗಿ ಹೇಳಿದ್ರಿ. ಮತ್ತಷ್ಟು ನಾನು ಮಾತಾಡ್ತೀನಿ. ಜೊತೆಗೆ ಏನಂದರೆ ಈ ಗುರಿಗಳನ್ನು ನಾವು ಕಂಡುಕೊಳ್ಳೋದು ಹೇಗೆ ಅಂತ, ಜೊತೆಗೆ ಈ ಗುರಿಗಳು ಅನ್ನುವಂಥದ್ದು ಏನಾದರೂ ನಮಗೆ ಆರಂಭದಿಂದ ಬರಬೇಕಾ, ಅಂದರೆ ಈ ಚಿಕ್ಕಂದಿಂದಲೇ ಶುರು ಆಗಬೇಕಾ, ಅಂದರೆ ಮಕ್ಕಳ ಕಣ್ಣುಗಳಲ್ಲಿ ಕನಸುಗಳನ್ನು ತುಂಬುವಂಥ ಒಂದು ಪ್ರಯತ್ನಗಳಾಗಬೇಕಾ, ಇದೆಲ್ಲದ್ರ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತೆ.